ತೋರಿಸುವಾಗ ಅರ್ಥ ಮಾಡ್ಕೊಳ್ಳೋ ಥರ ಟ್ಯೂನ್ ಮಾಡಬೇಕು ಅವ್ರನ್ನ. ಬಾಯಲ್ಲಿ ನೀವೆಲ್ಲ ಹೇಳಿದಾಗ ಆ ಮಾತುಗಳು ಹೋಗಲ್ಲ, ಮಿದ್ಲೊಳಗಡೆ ವಾಪಸ್ ಹೊರಟೋಗುತ್ತೆ. ಆ ಒಳಗಡೆ ಇರೋ ಸಿಸ್ಟಮ್ಮು ಆನ್ ಆಗಬೇಕು. ಸಿಸ್ಟಮ್ ಆನ್ ಆಗಬೇಕಾದ್ರೆ ಇವನ್ನ ಕರ್ಕೊಂಡು ಬಂದು ಒಂದು ಜಾಗದಲ್ಲಿಟ್ಟು ಪೂರ್ತಿ ಅವನ್ನ ಕ್ಲೀನ್ ಮಾಡಿ 10-12 ದಿನದಲ್ಲಿ, ಇದು 3 ತಿಂಗಳ ಪ್ರೋಸೆಸ್ಸು, 10-12 ದಿನದಲ್ಲಿ ಪೂರ್ತಿ ಅವನಿಗೆಲ್ಲ ಕೆಮಿಕಲ್ಸ್ ಎಲ್ಲ ಕ್ಲೀನ್ ಮಾಡಿ, ಬಾಡಿಯೆಲ್ಲ ಶುದ್ಧ ಮಾಡಿ, ಹೊರಗು ಒಳಗೆಲ್ಲ ಶುದ್ಧ ಮಾಡಿ ಅವನು ಕರೆಕ್ಟಾಗಿ 5 ಗಂಟೆಗೆ ಎದ್ದೇಳ್ಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡಿದ್ರಾ, ಅವನಿಗೇನು ಕೊಡಬೇಕು ಅದೇ ಕೊಡ್ತೀವಿ. ಕರೆಕ್ಟಾಗಿ ಇಷ್ಟು ಮಾಡಿದಾಗ ಮನುಷ್ಯನ ದೇಹದಲ್ಲಿ ಸಿಸ್ಟಮ್ ಕರೆಕ್ಟಾಗಿ ನಡೆಯುತ್ತೆ. ಆಗ 1 ತಿಂಗಳಾದಮೇಲೆ ಅವನಿಗೆ ತೋರಿಸ್ತೀವಿ, ನೋಡಪ್ಪ ನಾವು ನೀವು ನಾವು ಸೇರಿ ಅವ್ರ ಮನೇಲಿ ಏನೇನು ಕಷ್ಟಪಟ್ಟಿದ್ದಾರೆ, ಏನೇನು ಕಷ್ಟ ಕೊಟ್ಟಿದ್ದಾನೆ, ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋವನೆ, ಮಕ್ಕಳೆಷ್ಟು ಕಷ್ಟಪಟ್ಟಿದ್ದಾರೆ, ನೀವು ಹೇಳಿದ್ದೆಲ್ಲ ಬರ್ಕೊಂಡಿರ್ತೀವಿ. ಅದನ್ನ ಇಟ್ಕೊಂಡು ನಾವು ನೋಡಪ್ಪ ಹಿಂಗೆ ಮಾಡಿದ್ಯಾ, ನೋಡಪ್ಪ ಹಿಂಗೆ ಮಾಡಿದ್ಯಾ, ಏನು ತಪ್ಪು ಮಾಡೋರು ಅಂತ ಅವ್ರಿಗೆ ಗತಿ ಕೊಡ್ತಾ ಇದೆಯಾ. ಇವತ್ತು ಕೂಲಿ ಮಾಡೋರು ಕುಡುಕರಲ್ದೆ ಇರೋರು ನೆಮ್ಮದಿಯಾಗಿ 100 ರೂಪಾಯಿ ಕೂಲಿ ಬಂದರೂ ಆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಓದಿಸ್ಕೊಂಡು ಅಪ್ಪ ಅಮ್ಮನಿಗೆ ಗಂಜಿ ಒಯ್ಕೊಂಡು ಜೀವನ ಮಾಡ್ತಾರೆ ಅಲ್ವಾ. ನೋಡಪ್ಪ ಏನು ಮಾಡ್ತಾ ಇದೆಯಾ, ಅವನ ಒಳಗಡೆ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಮಾಡೋ ಕೆಲಸನೇ ಇವತ್ತು ನಿಸ ನಿಮಗೆಲ್ಲ ಕೊಡ್ತಾ ಇರೋದು. ಮೈಂಡ್ ಕೇರ್, ಮೈಂಡ್ ಅಂದರೆ ಇದು, ಅದನ್ನು ಸರಿಪಡಿಸುವಂಥದ್ದು ಮಾತ್ರ ಇಲ್ಲ, ಮದ್ದಿಲ್ಲ, ಏನು ಇಲ್ಲ. ನ್ಯಾಚುರಲ್ಲಾಗಿ ಅವನಾಗ ಅವನು ಯೋಚನೆ ಮಾಡಬೇಕು, ಅವನ ತಪ್ಪುಗಳು ಅವನ ಅರುಗು ಬರಬೇಕು, ಅರುಗು ಬಂದು ಅವನು ರೆಡಿ ಆಗಬೇಕು. ಅದಕ್ಕೆ 3 ತಿಂಗಳು ಹಿಡಿತೈತೆ. ಮೊದಲನೇ ತಿಂಗಳು ದೇಹ ರೆಡಿ ಆಗುತ್ತೆ, 2ನೇ ತಿಂಗಳ ಹೊತ್ತಿಗೆ ಬಲ ಬರುತ್ತೆ ಅವನಿಗೆ, ಸರಿಯಾಗಿ ಯೋಚನೆ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಅವನಿಗೆ ಹೇಳ್ತೀವಿ, ನೀನೇನಾದರೂ ನಿಜವಾಗ್ಲೂ ನೋಯಿಸಿದ್ಯಾ ನಿನ್ನ ಹೆಂಡತಿಗೆ? ಹೌದು ಸರ್, ಭಾಳ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತೆ ತಪ್ಪಾಯಿತು ಅಂತ ಕೇಳಬೇಕಲ್ಲ, ನೀವು ಕರೆಸಿ ಸರ್ ನಾನು ಕೇಳ್ತೀನಿ ಅಂತಾನೆ. ಅವ್ರು ಬರಬೇಕಾಗಿಲ್ಲಪ್ಪ, ಬೆಳಿಗ್ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೋತೀಯಲ್ಲ, ಹಾಸಿಗೆ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನೀನೀಗ ಒಳ್ಳೆ ಯೋಗ ಮಾಡ್ತೀಯ, ಎಕ್ಸಸೈಸ್ ಮಾಡ್ತೀಯ, ಮೆಡಿಟೇಷನ್ ಮಾಡ್ತೀಯ, ನಿನ್ನ ಹೆಂಡತಿ ಚಿತ್ರನ ಇಲ್ಲಿ ನೆನೆಸ್ಕೋ ಅಲ್ವಾ, ನಿನ್ನ ಹೆಂಡತಿ ಚಿತ್ರನ ನೆನೆಸ್ಕೋ, ಕಾಣುತ್ತೆ. ನೋಡೆ, ನಿನಗಿಂಥ ತಪ್ಪುಗಳೆಲ್ಲ ಮಾಡಿಬಿಟ್ಟೆ, ಕುಡಿದು ಬಿಡ್ತಾ ಇದ್ದೆ, ನನಗೆ ತಲೆ ಸರಿ ಇರ್ತಾ ಇರಲಿಲ್ಲ, ತಪ್ಪು ಮಾಡಿಬಿಟ್ಟೆ. ಇನ್ಮೇಲೆ ಆ ಕುಡಿಯೋದ್ರಿಂದ ನಾನು ಹಂಗೆ ಮಾಡಿದೆ, ಕುಡ್ತಾ ಬಿಟ್ಬಿಡ್ತೀನಿ ಕಣೆ. ಪ್ರತಿ ದಿವಸ ಅವನ ಹೆಂಡತಿಗೆ ಅವನು ಚಿತ್ರನ ಇಲ್ಲಿ ಕಲ್ಪಿಸಿ ಹೇಳಬೇಕು, ಪರಿವರ್ತನೆ ಆಗಿಬಿಡುತ್ತೆ ಅಂತ. ವಾಲ್ಮೀಕಿ ದೊಡ್ಡ ಕಳ್ಳ, ಅವನೇ ಸರಿ ಹೋಗ್ಬೇಕಾದ್ರೆ ಇವನಾಗ್ದಂಗೆ ಇನ್ನೇನಪ್ಪ ಅಲ್ವಾ. ಅದಕ್ಕೆ ಸಮಾಜ ಆಶ್ರಯ ಮಾಡಿಕೊಡ್ಬೇಕು. ನಾವು ನೀವು ನೋಡ್ದಂಗೆ ಮಳೆಕೋಟೆಯಲ್ಲಿ ಜಿಲ್ಲಾಧಿಕಾರಿನ ಕೇಳ್ಕೊಂಡು ಇಲ್ಲಿ ಬಂದರೆ ಪುಟ್ ಮೆತ್ತಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ನೋಡಿದ್ರೆ ಎಷ್ಟು ಮಟ್ಟಿಗೆ ಆಗ್ತದೆ ಅಮ್ಮವ್ರೆ, ಬೇಜಾರಾಗುತ್ತಾ? ಇಲ್ಲಲ್ಲ, ನೋಡಮ್ಮ ಹೆಂಗಾಗೈತೆ ಅಲ್ವಾ. ನಾವು ಬರೋರು ಏನಾರು ದುಡ್ಡು ಕೊಡಿ ಅಂತ ಕೇಳ್ತೀವ? ಇಲ್ವಲ್ಲ. ನಮ್ಮ ಟೈಮಲ್ಲಿ ನಾವು ಬರ್ತೀವಿ, ನಮ್ಮ ಗಾಡಿಯಲ್ಲಿ ನಾವು ಪೆಟ್ರೋಲ್ ಹಾಕ್ಕೊಳ್ತೀವಿ. ನಮ್ಮ ಶ್ರೀ ಸಂಘ ಇದು. ಒಂದು ಕಾಫಿ ಕೇಳಲ್ಲ ನಿಮ್ಮನ್ನು, ನಿಮಗೆ ಕಾಫಿ ಕೊಡಿಸ್ಬಿಡ್ತೀವಿ ನಾವು, ಗೊತ್ತಾಯ್ತಾ? ಯಾಕೆ ಅಂದರೆ ಮನೆ ಮನೆಗೆ ಹೋಗೋ ದೇವತೆಗಳು ನೀವು, ಅಲ್ಲಿನ ಕಷ್ಟ ಸುಖ ತಿಳಿಯೋರು ನೀವು. ಎಲ್ಲರಿಗೂ ಈ ಥರ ಪೋರ್ಟ್ ಸಿಕ್ಕಲ್ಲ. ಆ ಮನೆಗಳಿರೋರಿಗೆ ದುಡ್ಡಿಗೆ ಕಷ್ಟ ಆದರೆ ನಿಮ್ಮ ಹತ್ರ ಬರ್ತಾರೆ, ನೀವು ಅನುಕೂಲ ಮಾಡಿ ಕೊಡಿಸ್ತೀರಿ, ಅವ್ರ ಕಷ್ಟಕ್ಕೆ ಸಹಾಯ ಮಾಡ್ತಾ ಇದ್ದೀರಿ. ದೇವರು ಸೆಲೆಕ್ಟ್ ಮಾಡಿರೋ ಬಿಂದುಗಳು ನೀವು, ಅರ್ಥ ಆಯ್ತಾ? ಇಲ್ಲಿ ಯಾರೂ ಕರೆದಿಲ್ಲ, ಕರಿಯೋರೇ ಬಂದಿಲ್ಲ, ಯಾರೂ ಇಲ್ಲ, ನಮ್ಗೆ ಯಾಕೆ ಹೋಗಯ್ಯೋ ಅಂತ ಮನೆಗೆ ಹೋಗ್ಬೋದಾಗಿತ್ತಲ್ಲ. ಅದೇನು ಹೇಳ್ತಾರೋ ನೋಡೋಣಪ್ಪ, ತಿಳ್ಕೊಳ್ಳೋಣ. ಇದರಿಂದ ಏನಾದರೂ ಲಾಭ ಆಗೋಂಗಿದ್ರೆ ಸಮಾಜಕ್ಕೆ ಸ್ವಲ್ಪ ಸಿಕ್ಕಲಿ ಅಂತ ಕಾದಿದ್ದೀರಿ. ಬಡವರು ಬಡವರೇ ಆಗೋದು, ಬೇರೆಯವ್ರು ಆಗಲ್ಲ. ಹೊಟ್ಟೆ ತುಂಬಿದವ್ರಿಗೆ ಅರ್ಥ ಆಗಲ್ಲ ಇದು. ಹಂಗನ್ಬಿಟ್ಟು ಎಲ್ರಿಗೂ ಹೇಳಲ್ಲ ನಾನು. ಹೊಟ್ಟೆ ತುಂಬಿದ್ರಲ್ಲಿ ಕಾಲು ಭಾಗ ಜನ ಒಳ್ಳೆಯವ್ರು ಇರ್ತಾರೆ, ಮುಕ್ಕಾಲು ಭಾಗ ಜನ ನೋಡ್ದಂಗೆ ಎಲ್ಲ ಅಂಥವ್ರೆ, ಯಾರೂ ಕಿವಿ ಮೇಲೆ ಹಾಕ್ಕೊಳ್ಳೋದಿಲ್ಲ. ನಾವೇನು ದೇಶನೇ ಕ್ಲೀನ್ ಮಾಡಿಬಿಡೋಕೆ ಆಗ್ಬಿಡೋದಿಲ್ಲ. ನಮ್ಮ ಕೈಗೆ ಇವತ್ತು ಸ್ತ್ರೀ ಸಂಘದಲ್ಲಿ ಒಂದೊಂದು ಹೆಂಗ್ಸ್ಗೂ ಇವತ್ತು ಮೈಂಡ್ ಕೇರು ಬೆನ್ನೆಲ್ಬಾಗಿ ನಿಂತ್ಕೊಂಡು ಸಹಾಯ ಮಾಡುತ್ತೆ. ಆ ಮನೆ ಒಳಗಿರೋ ಕಷ್ಟನ ನೀವು ಒರೆಸ್ಬೋದು.
ನಿಧಾನವಾಗಿ ಆಲೋಚನೆ ಮಾಡಿ. ನೀವು ಮನಸ್ಸು ಮಾಡಿದ್ರೆ ಒರೆಸ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ವರ್ಷದಲ್ಲಿ ನೀವು ಒಂದು 5-6 ಜನ ಕೊಡ್ತೀರಿ ಅಂತ ಇಟ್ಕೊಳ್ಳಿ, 5-6 ಜನ ನಾವು ರೆಡಿ ಮಾಡಿಬಿಡ್ತೀವಿ ಅಂತ ಇಟ್ಕೊಳ್ಳಿ, 5-6 ಜನ ಇಲ್ಲಿಟ್ಕೊಂಡು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದ ಎಲ್ಲರನ್ನೂ ರೆಡಿ ಮಾಡ್ತೀವಿ ನಾವು. ರೆಡಿ ಆದವ್ರನ್ನ ಇಟ್ಕೊಂಡು ರೆಡಿ ಮಾಡ್ತೀವಿ. ಪಾಯಿಂಟ್ ಅರ್ಥ ಆಯ್ತಾ ನಿಮಗೆ? ಯಾಕೆಂದರೆ ಆ ರೆಡಿ ಆಗೋನು ಕಷ್ಟಪಟ್ಟು ದುಃಖ ಕೊಟ್ಟು ನೋವುಪಟ್ಟು ಪರಿವರ್ತನೆ ಆಗಿರ್ತಾನಲ್ಲ, ಅವನಲ್ಲಿ ಶಕ್ತಿ ಇರುತ್ತೆ, ಇನ್ನೊಬ್ಬರನ್ನ ಪರಿವರ್ತನೆ ಮಾಡೋ ಶಕ್ತಿ ಇರುತ್ತೆ. ವಾಲ್ಮೀಕಿ ಹಂಗೆ ಅಲ್ವಾ ಆಗಿದ್ದು ಅಲ್ವಾ? ಕಳ್ಳಬಡ್ಡಿ ಮಗ ಅಲ್ವಾ ಪುರಂದಸರಾಯ ಕೃಷ್ಣಪ್ಪ? ಕಳ್ಳ ನನ್ನ ಮಗ, ಅವನ ಹೆಂಡ್ತಿನೇ ಸರಿ ಮಾಡಿದ್ದು, ಅವನ ಹೆಂಡ್ತಿನೇ ಗುರು ಅವನಿಗೆ. ಅವ್ವ ನಿಜನ ಸುಳ್ಳ? ಏನಾರು ಓಳ್ಬಿಡ್ತಾ ಇದ್ರಿ ಹೇಳು ಮುದುಕ, ಓಳ್ಬಿಡ್ಬೇಡ ಅಂತ ಹೇಳು. ಯಾಕೆಂದರೆ ನಮ್ಮ ದೇಶದ ಚರಿತ್ರೆ, ನಮ್ಮ ರಾಜ್ಯದ ಚರಿತ್ರೆ ಇದು ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು, ಇವರೆಲ್ಲ ಬದುಕಿರೋದೆ. ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ, ತಪ್ಪೇನಿದ್ರೆ ಏ ಮುದುಕ ಸ್ವಲ್ಪ ಮುಚ್ಚು ಕಿವಿಯಲ್ಲಿ ಓಡ್ಬೇಡ ಅಂತ ಹೇಳಿದ್ರೆ ನಾನು ತಿದ್ಕೊತೀನಿ. ಯಾಕೆಂದರೆ ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ಅಧಿಕಾರ ಇದೆ ನನಗೆ. ನೀವು 4 ಮನೆಗಳಿಗೆ ರೆಪ್ರೆಸೆಂಟ್ ಮಾಡ್ತೀರಾ ನೀವು. ಇವತ್ತು ನಿಮ್ಮಲ್ಲಿ ದೇವರ ಶಕ್ತಿ ಕೊಟ್ಟಿದ್ದಾನೆ ಗೊತ್ತಾಯ್ತಾ? ಎಷ್ಟೋ ಜನ ಹತ್ಕೊಂಡು ಮನೆಗಳಲ್ಲಿ ಬಿದ್ದಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ನಿಮಗೂ ಎಷ್ಟೋ ಕಷ್ಟಗಳಿದೆ, ಧೈರ್ಯವಾಗಿ ನಿಂತ್ಕೊಂಡು ಮುಂದೆ ಬಂದಿದ್ದೀರಾ. ತೊಂದರೆ ಇಲ್ಲದೆ ಇರೋರು ಯಾರೂ ಇಲ್ಲ, ಆದರೆ ಮುಂದೆ ಬಂದಿದ್ದೀರಾ. ಇನ್ನೊಬ್ಬರು ಸಹಾಯ ಮಾಡೋಕ್ಕೆ ಹೋದಾಗ ದೇವ್ರು ನಿಮ್ಮ ಬೆನ್ನಿಂದ ಇರ್ತಾನೆ. ಇನ್ನೊಬ್ಬರ ಮನೆ ದೀಪ ಹಚ್ತೀನಿ ನಾನಂತ ಮನಸ್ಸಲ್ಲಿ ಅಂದ್ಕೊಂಡಾಗ